नाने और परवा हेणमकल हिडक नम रमेश हंगल नम रमेश श्रीरामचंद्र इले मच्छित मच्छा ऐन बेकाद कटौट हाले हरद्व इवर ओपक्र आ जनर अंत हम क्षमे कल अंत आ जन नि विरुद्ध महिला सीरी प्रतिभा रिज आदि ग्राफिक्स ऐति नमण अंत अल्लाकी नम अंतल या महिहर हिडक जन धरणी प्रतिभागली कटौट हाल हिड़ी या जन मड़ता आ जन क्षमे याचने या क्षमे याचने इन्वेस्टिगेशन ईओ मुदे अदे सुड़ी सत्यांश तक बर मत नहीं तोल बल हण बल बारे यम बलू इला यार जन उपकार जनता मनी हाँ हिडक कॉन्ट्राक्ट लाइन इवेलू उद्योग नावे नोडिटी यूल हण संग्रहण आगत मत ना हुटी बेद गोकाकदा हतोत्म इतिहास नोडको बंदी आगेन ईटी रेड आ ಇಡಿ ರೇಡ್ ಆತು ಎಷ್ಟು ಕೋಟಿ ನೀವು ಅಲ್ಲಿ ರೊಕ್ಕ ತುಂಬಬೇಕು ಏನು ಮಾಡಬೇಕು ಅನ್ನೋದನ್ನ ಪರಿಜ್ಞಾನದೊಳಗೆ ಇಟ್ಕೋರಿ ಮತ್ತೆ ಹೇಳ್ತೀರಿ ಒಂದ ಕಡೆ ನೀವು ಘೋಷಣಾ ಮಾಡ್ತೀರಿ ನಮ್ಮ ಫ್ಯಾಕ್ಟರಿ ದಿವಾಳಿ ಆಗಿದೆ ಅಂತ ಹೇಳಿ ಮಾಧ್ಯಮ ಮಿತ್ರರಿಗೆ ನಾನು ಹೇಳಕ್ ಬಯಸ್ತೀನಿ ಅವ್ರ ಫ್ಯಾಕ್ಟರಿ ಇದಾ ವರ್ಷನ ರನ್ನಿಂಗ್ ಐತಿ ರನ್ನಿಂಗ್ ಐತಿ ಸರ್ಕಾರದ ಕಣ್ಣಾಗ ಮಣ್ಣು ಹೋಗಬೇಕು ಅನ್ನುವಂತ ತಂತ್ರ ನಡೆಸಿದ್ದಾರೆ ಸುಮಾರು 600 ರಿಂದ 700 ಕೋಟಿ ರೂಪಾಯಿ ಸಾಲ ಅದನ್ನ ಮುಚ್ಚ ಹಾಕಬೇಕು ಅನ್ನು ಅಥವಾ ಸರ್ಕಾರದಿಂದ ಅದನ್ನ ಪಡಕೋಬೇಕು ಅನ್ನು ಒಂದು ಯತ್ನ ನಡೆದದ ನೀವು ಪತ್ರಿಕಾ ಪ್ರಕಟಣೆ ಕಾಪಿ ಬೇಕಾದ್ರೆ ನಾನು ಕೊಡ್ತೀನಿ ನಿಮಗೆ ನಮ್ಮ ಕಾರ್ಖಾನೆ ದಿವಾಳಿ ಆಗಿದೆ ಅಂತ ದಿವಾಳಿ ಘೋಷಣೆ ಮಾಡ್ಕೊಂಡಿದ್ದಾರೆ ಅವರು ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆ ಆ ಕಾರ್ಖಾನೆ ದಿವಾಳಿ ಆಗಿಲ್ಲ ಈ ವರ್ಷನ ರನ್ನಿಂಗ್ ಐತಿ ಫ್ಯಾಕ್ಟರಿ ಕಬ್ಬು ನುರ್ಸಿದ ಸಕ್ರಿ ಮಾರಿದ ರೈತರಿಗೆ ಕಬ್ಬಿನ ಬಿಲ್ ಈಗ ಕೊಟ್ಟಿದ್ದಾರೆ ಎಂದು ಮುಣಿಜಿಸಿದ್ದೆಲ್ಲ ಬಹಳ ನಾವು ಇತಿಹಾಸ ಅದೆಲ್ಲ ಬೇಡ ನೀವು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದೀರಿ ನೀವು ದಿವಾಳಿ ಅಂತ ಘೋಷಣೆ ಮಾಡ್ಕೊತಾ ಇದ್ದೀರಿ ಕಾರ್ಖಾನೆಯನ್ನ ಕಾರ್ಖಾನೆ ರನ್ನಿಂಗ್ ಇದ್ರೆ ಹೆಂಗೆ ದಿವಾಳಿ ಅಂತ ಘೋಷಣೆ ಮಾಡ್ಕೊತೀರಿ ನೀವು ಇದಕ್ಕೆ ಉತ್ತರ ಕೊಡಬೇಕು ನೀವು ಶಾಸಕರ ಸರ್ಕಾರದ ಕಣ್ಣಾಗ ಮಣ್ಣು ಹೋಗಿದಾಗಲಿ ಒಬ್ಬ ಕಾಮನ್ ಹೆಣ್ಣುಮಗಳಿಗೆ ಮರ್ಯಾದೆ ಕೊಡೋದಿರಲಿ ಒಬ್ಬ ಶಾಸಕಿಗೆ ಮರ್ಯಾದೆ ಕೊಡೋದಿರಲಿ ಯಾವ ರೀತಿ ನೀವು ಮೊದಲು ಜನರಿಗೆ ಮರ್ಯಾದೆ ಕೊಡಬೇಕು ಅನ್ನೋದನ್ನ ಕಲಿಯಿರಿ ಹಣಬಲ ತೋಳಬಲ ಬೋಗಸ್ ಕೇಸ್ ಹಾಕಿಸೋದು ನಿಮ್ಮ ವಿರುದ್ಧ ಯಾರನ್ನ ಗೋಕಾಕದಾಗ ಜನ ಧರಣಿ ಮಾಡಕ್ಕೆ ಕೊಟ್ಟರೆ ಅವ್ರನ್ನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡೋದು ಬೋಗಸ್ ಅಟ್ರಾಸಿಟಿ ಕೇಸ್ ಹಾಕೋದು ಅಟೆಂಪ್ಟ್ ಟು ರೇಪ್ ಕೇಸ್ ಹಾಕೋದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕೋದು ಇದನ್ನ ಬಿಟ್ಟು ಬಿಡ್ರಿ ಅಂತ ಅದಕ್ಕೆಲ್ಲ ಜನ ಬಗ್ಗುದಿಲ್ಲ ಈ ಸರಿ ನಿಮ್ಮನ್ನ ಜನ ನೀವು ನಿಮ್ಮ ಮಾತು ಏನು ನೀವು ಮಾತಾಡತ್ತೀರಿ ಜನರ ಬಗ್ಗೆ ಮಹಿಳೆಯರ ಬಗ್ಗೆ ಅಪಗೌರವ ಏನು ತೋರ್ತಾ ಇದ್ದೀರಿ ಈ ಸರಿ ನಿಮ್ಮನ್ನ ಮನೆಗೆ ಕಳಿಸಿ ತೋರಿಸ್ತೀವಿ ಅವರಿಗೆ ಸ್ಪರ್ಧಿ ಯಾರು ಸರ್ ಈಗ ಸ್ಪರ್ಧಿ ನಾನು ಇದ್ದೀನಿ ಬಹಳ ಜನ ಇದ್ದೀವಿ ಸರ್ ಕಾಂಗ್ರೆಸ್ ಇಂದ ಅರ್ಜಿ ಸಲ್ಲಿಸಿದ್ದೀನಿ ಹೌದು ಕಾಂಗ್ರೆಸ್ ಇಂದ ನಾನು ಅರ್ಜಿ ಸಲ್ಲಿಸಿದ್ದೀನಿ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದ್ರೆ ಇವರು ಅಡ್ವಾನ್ಸ್ ಅನ್ನು ಹೇಳ್ತೀನಿ ಇವರು ಮನೆಗೆ ಕಳಿಸ್ತೀನಿ ಅಲ್ಲ ಅಂದ್ರೆ ಅವಾಗ ನೀವು ಜೆಡಿಎಸ್ ಕಾಂಗ್ರೆಸ್ ಎಲ್ಲರೂ ಹೋಗ್ಬಿಡ್ತೀರಾ ಎಲ್ಲ ನಾವು ಒಂದಾಗಬೇಕು ಅಲ್ಲಿ ಅವರ ಹೆಂಗ ಸಹೋದರರು ಇರ್ತಾರಲ್ರಿ ಆ ಪಕ್ಷದಾಗಿದ್ರು ಒಂದ ಈ ಪಕ್ಷದಾಗಿದ್ರು ಒಂದ ಮತ್ತ ಹಿರಿಯ ಅಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅನ್ನಂಗ ಅವರು ಕೊಟ್ಟಿದ್ದ ಗುರುಬೋಧನೆನ ನಾವು ತಗೊಂಡ ಅಂದ್ರೆ ಕಾಂಗ್ರೆಸ್ ಅಶೋಕ್ ಪೂಜಾರಿ ಬಿಟ್ಟು ಬೇರೆ ಯಾರಿಗೂ ಟಿಕೆಟ್ ಕೊಟ್ಟರು ಅಥವಾ ನಿಮಗೆ ಟಿಕೆಟ್ ಕೊಟ್ಟರು ಎಲ್ಲರೂ ಒಂದಾಗ್ತೀರಿ ಅಂತ ಇಲ್ಲ ನಾವು ಒಂದು ಹೇಳ್ತೀನಿ ಸ್ಪಷ್ಟವಾಗಿ ಅಶೋಕ್ ಪೂಜಾರಿ ಅವರು ನಾವು ಈಗಾಗಲೇ ಸಾಕಷ್ಟು ಸಾರಿ ನೋಡಿಬಿಟ್ಟಿದೀವಿ ಸರ್ ನೋಡಿಬಿಟ್ಟಿದೀವಿ ಅವರು ಬಲಗೈ ಎಡಗೈಯಾಗಿ ನಾವು ಕೆಲಸ ಮಾಡಿದೀವಿ ಅವರಿಗೆ ಕೊಟ್ಟರೂ ನಾವು ಸ್ಪರ್ಧೆ ಮಾಡೋರನ್ನ ಜನ ಆ ರೀತಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ ಒಂದು ನಿಮಿಷ ಈಗ ನಾವು ಏನು ಮಾಡಬೇಕಂತ ಪ್ರಬಲ ಅವ ಇವು ಯಾರ ಪ್ರೆಸೆಂಟ್ ಟೈಮಲ್ಲಿ ಪ್ರಬಲ ಅದ ಆ ಪ್ರಬಲತನ ನಾವು ಎದುರಿಸಬೇಕಾಗ್ತಾರೆ ನಾವು ಪಕ್ಷಾತೀತವಾಗಿ ಎಲ್ಲರೂ ಹೋರಾಡಲೇಬೇಕು ಅದು ಪಕ್ಷಾತೀತವಾಗಿ ನಿಲ್ತಿರ ಪಕ್ಷಾತೀತವಾಗಿ ನಿಲ್ತು ಪಕ್ಷಾತೀತವಾಗಿ ಒಂದೇ ಒಂದು ಕ್ಯಾಂಡಿಡೇಟ್ ಮಾಡ್ತೀವಿ ಆ ಒಂದೇ ಒಂದು ಕ್ಯಾಂಡಿಡೇಟ್ ಇಂದ ನಾವು ಎಲ್ಲರೂ ಹೋರಾಡ್ತೀವಿ ಅಂತ ಹೇಳ್ತೀನಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲರೂ ಸೇರಿ ಒಂದೇ ಕ್ಯಾಂಡಿಡೇಟ್ ಅಂದ್ರೆ ಅದರ ಜೊತೆಗೆ ಇನ್ನೊಂದು ಮಾತು ಹೇಳಕ್ ಬಯಸ್ತೀನಿ ಸರ್ ನಾನು ಮಾಧ್ಯಮ ಮಿತ್ರರಿಗೆ ನೇರವಾಗಿ ನಾನು ಯಾವಾಗಿದ್ರೂ ನೇರವಾಗಿ ಮಾತಾಡ್ತೀನಿ ಅಶೋಕ್ ಪೂಜಾರಿ ಅವರಿಗೆ ಕೊಟ್ಟರೆ ನಾವು ಹೊಂದಾಣಿಕೆ ಆಗೋದಿಲ್ಲ ಇದನ್ನು ಸ್ಪಷ್ಟವಾಗಿ ತಲೆಯಾಗಿ ಇಟ್ಕೊಂಡ್ಬಿಡೋದು ಅಶೋಕ್ ಪೂಜಾರಿ ಅವರನ್ನು ಹೊರತುಪಡಿಸಿ ಕೊಟ್ಟಾಗ ಅದು ಆ ಅಭ್ಯರ್ಥಿ ಜಾರಕಿಹೊಳಿ ಅವರ ಮನೆಗೆ ಹಿಂಬಾಗಿಲಿನಿಂದ ಹೋಗಿ ಬರುವ ಸಂಪರ್ಕ ಇರಬಾರದು ಅಂತ ವ್ಯಕ್ತಿಗೆ ಮಾತ್ರ ಕೊಟ್ಟರೆ ನಾವು ಒಂದಾಗ್ತೀವಿ ನಾ ಬೇರೆ ಯಾರಿಗಾದ್ರೂ ಕೊಟ್ಟರೆ ನಾವು ಒಂದಾಗೋ ಮಾತೇ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮ ಹೆಸರು ಸರ್ ಪ್ರಕಾಶ್ ಬಾಬುಜಿ ಗೋಕಾಕ್ ಸರ್ ಗೋಕಾಕ್ ಕಾಂಗ್ರೆಸ್ ಮುಖಂಡ ಗೋಕಾಕ್ ಕಾಂಗ್ರೆಸ್ ಮುಖಂಡ ನ್ಯೂ ಸರ್ ಸರ್ ಸಿಬಿ ಗಿಟ್ನವರು ಜೆಡಿಎಸ್ ಮುಖಂಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಜೆಡಿಎಸ್ ಕಾಂಗ್ರೆಸ್ ಜಂಟಿ ಪ್ರತಿಪ್ರಸ್ಮೆಂಟ್ ಈಗ ಅಲ್ಲ ಬಿಜೆಪಿ ಅವರು ಬಂದ್ರು ಕರ್ಕೊಂಡು ಮಾಡ್ತೀವಿ ನಾವು ಗೋಕಾಕ್ ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಅದಕ್ಕೂ ರೆಡಿ ಇದೀವಿ ಒಂದ್ ನಿಮಿಷ ಏನಾಗ್ತದೆ ಅಂತಂದ್ರೆ ಈಗ ಮಾನವೀಯತೆ ಮತ್ತೆ ಒಂದು ಸ್ತ್ರೀ ಕುಲಕ್ಕೆ ಅಪಮಾನ ಅಂತಂದ್ರೆ ಒಬ್ಬ ಸಾಮಾನ್ಯ ನಾಗರಿಕರು ಒಂದು ಹಕ್ಕಿರ್ತೈತಿ ಅದನ್ನ ಪ್ರತಿಭಟನೆ ಬಂದು ಇವರು ಒಬ್ಬ ಎಂಎಲ್ಎ ಅವರು ಇನ್ನೊಬ್ರು ಎಂಎಲ್ಎ ಅವರಿಗೆ ಗೌರವದವಾಗಿ ನಡ್ಕೋಬೇಕು ಇವ್ರು ಮತ್ತೆ ಇವರು ಎಂಎಲ್ಎ ಅವರಿಗೆ ಏನು ಮನೆ ಮಾತಾಡ್ತಾರೆ ಅದ್ರಲ್ಲಿ ನೀವು ಥಿಂಕ್ ಮಾಡ್ರಿ ಅಲ್ಲಿ ನಮ್ಮ ಕ್ಷೇತ್ರ ಜನಕ್ಕೆ ಹೆಂಗ್ ಮಾತಾಡ್ತಾರಂತೆ ನಮ್ಮ ಕ್ಷೇತ್ರ ಜನಕ್ಕೆ ಹೆಂಗ್ ಮಾತಾಡ್ತಾರಂತೆ ಅವ್ರ ಮನೆಯವರು ಹೆಣ್ಮಕ್ಳು ಅದಾರಲ್ಲ ಹೆಣ್ಮಕ್ಳು ಅದಾರಲ್ರಿ ಅವ್ರ ಮನೆಯಾಗಿನ ಹೆಣ್ಮಕ್ಳಿಗೆ ಯಾರಾದ್ರೂ ಏನಾದ್ರೂ ಈ ತರ ಅಂದ್ರೆ ಅವ್ರಿಗೆ ಏನ್ ಅನಿಸ್ತದೆ ಅನ್ನೋದು ತಾವು ವಿಚಾರ ಮಾಡಿ
ಅವ್ರು ಮುಂದಿನ ಮಾತಾಡಕಂತೇಳಿ ನಾ ಈ ಮೂಲಕ ಸರ್ ಇನ್ನೊಂದು ಮಾತು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ಬದುಕಂತವ್ರು ಒಂದು ಹೆಣ್ಣು ಮಗಳಿಗೆ ಅಪಮಾನ ಅವಮಾನ ಮಾಡಿದಾಗ ಏನಾಗ್ತದೆ ಅನ್ನೋದು ಕಳೆದ ವರ್ಷ ಒಂದು ಹೆಣ್ಣು ಮಗಳನ್ನ ಅವ್ರಿಗೆ ತೋರಿಸಿಕೊಟ್ಟಿದ್ದಾಳೆ ಯಾವ ಹುದ್ದೆಯಲ್ಲಿದ್ರು ಇವತ್ತು ಎಲ್ಲಿಗೆ ಬಂದು ನಿಂತಿದ್ದಾರೆ ಮುಂದೆ ಇನ್ನೂ ಒಂದು ಹೆಣ್ಣುಮಗಳಿಗೆ ಅವಮಾನ ಮಾಡಿಕೊಂಡಿದ್ದಾರೆ ಮುಂದೆ ಯಾವ ಹುದ್ದೆಗೆ ಹೋಗಿ ನಿಲ್ಲಬಹುದು ಅನ್ನೋದನ್ನ ತಾವು ಊಹಿಸಿಕೋಬೇಕಂತ ಹೇಳಕ್ ಬಯಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.